तो हेलो फ्रेंड्स, टीएफ के कनाडा वीलॉग्स के स्वागत है। सो गाइस, सो नावी दीवी सर एम विश्वेश्वरय्य रैलवे स्टेशन SMBT बैंगलोर अंतर इंडियाद मोट्ट मोदलने एयरपोर्ट रीतियल्ली रैलवे स्टेशन एयरपोर्ट इरुत्तल्ल अदे रीति कंस्ट्रक्ट माडिदारे। सो गाइस बन्नी ओळगडे होगिबिट्रु नानु इदर बग्गे कंप्लीट डीटेल्स कोड्तीनि। इद नोडबहुदु, इद बंदु नम्म इंडियाद फ्लाग। सो फ्रेंड्स, ई वीडियो नु प्लीज दयविट्टु लास्ट वर्गू नोडी। सो गाइस एक्चुअली मेन गेट बंदु ई तर इरोदु। सो गाइस ई कडे नीवु नोडबहुदु, ई कडे आटोस कार एल्ल इल्ली पार्किंग माडिदारे। सो गाइस ईग नानु पार्किंग अल्ली निंतिदीनि। सो नीवु नोडबहुदु ई तर इदे ई रैल्वे स्टेशन, सेम एयरपोर्ट रीतियल्ली इदे रैल्वे स्टेशन। फस्ट नानु आचे कडे टूर कोट्बिड्तीनि, ನಂತರ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿದೆ ರೈಲ್ವೆ ಸ್ಟೇಷನ್. ಮತ್ತು ಈ ಕಡೆ ನೀವು ನೋಡ್ಬೋದು, ಇದು ಬಂದು ರೈಲ್ವೆ ಟ್ಯಾಕ್ಸೀಸ್. ಇದು ಲೈಕ್ ಏರ್ಪೋರ್ಟಲ್ಲಿ ಯಾವ ರೀತಿ ಏರ್ಪೋರ್ಟ್ ಟ್ಯಾಕ್ಸೀಸ್ ಇರುತ್ತೆ ಅದೇ ರೀತಿ ಇಲ್ಲಿ ರೈಲ್ವೆ ಟ್ಯಾಕ್ಸೀಸ್ ಇದಾವೆ. ಸೊ ಗೈಸ್ ಈ ಕಡೆ ನೀವು ನೋಡ್ಬೋದು BMTC ಬಸ್ಸಸ್ ಫೆಸಿಲಿಟಿ ಕೂಡ ಇದೆ. BMTC ಬಸ್ಸಸ್ ಎಲ್ಲ ಇಲ್ಲಿ ಬರುತ್ತೆ, ನೀವು ನೋಡ್ಬೋದು. ಸೊ ಅಲ್ಲಿ BMTC ಬಸ್ ನಿಂತಿದೆ, ನೋಡ್ಬೋದು ನೀವು. ಸೊ ಫ್ರೆಂಡ್ಸ್, ನಾವು ಈಗ ಬೇರೆ ಸೈಡಲ್ಲಿ ಬಂದ್ಬಿಟ್ಟಿದ್ದೀವಿ. ಇವಾಗ ಬಂದಿದ್ದೀವಿ ರೈಟ್ ಸೈಡಲ್ಲಿ, ಆವಾಗಲೇ ಲೆಫ್ಟ್ ಸೈಡಲ್ಲಿ ಇದ್ವಿ. ಸೊ ಫಸ್ಟ್ ನಾನು ಕಂಪ್ಲೀಟ್ ಆಚೆ ಕಡೆ ಟೂರ್ ಕೊಟ್ಬಿಡ್ತೀನಿ, ನಂತರ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಕಟ್ಟಿದ್ದಾರೆ. ಮತ್ತು ಈ ಕಡೆ ನೀವು ನೋಡ್ಬೋದು ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ, ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಸೊ ಮತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿಂದ BMTC ಬಸ್ಸಸ್ ಫೆಸಿಲಿಟಿ ಕೂಡ ಇದೆ ಬೇರೆ ಕಡೆ ಹೋಗೋಕ್ಕೆ. ಮತ್ತು ಏನಂದರೆ ಈ BMTC ಬಸ್ ಫೆಸಿಲಿಟಿ ಯಾವಾಗಿದೆ ಅಂದರೆ ಟ್ರೈನ್ ಬರೋ ಟೈಮಲ್ಲಿ ಮಾತ್ರ ಈ ಬಸ್ಸಸ್ ಫೆಸಿಲಿಟಿ ಇರುತ್ತೆ. ಫ್ರೆಂಡ್ಸ್, ಈ SMBT ರೈಲ್ವೆ ಸ್ಟೇಷನ್ ಲೊಕೇಶನ್ ಎಲ್ಲಿರೋದಂದರೆ ಬೈಯಪ್ಪನಹಳ್ಳಿ ರೋಡು ಸತ್ಯನಗರ್ ಬೆನ್ನಿಗಾನ್ ಹಳ್ಳಿಯಲ್ಲಿ. ಸೊ ನೀವು ಟಿನ್ ಫ್ಯಾಕ್ಟ್ರಿ ಕಡೆಯಿಂದ ಬರಬೇಕಾದ್ರೆ ನೀವು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೋಬೇಕಾಗತ್ತೆ. ಈ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಇರೋದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ನೆಕ್ಸ್ಟ್ ಸ್ಟಾಪ್ ಇದೆ. ಆ್ಯಂಡ್ ಮತ್ತೆ ಏನಂದರೆ ನೀವು ಆರಾಮಾಗಿ ಅಲ್ಲಿಂದ ಆಟೋಸ್ ಎಲ್ಲ ಸಿಗೋಗುತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ವರೆಗೂ ಬರೋಕ್ಕೆ. ಈ ರೈಲ್ವೆ ಸ್ಟೇಷನ್ ಒಂಚೂರು ಒಳಗಡೆ ಇದೆ. ಸೊ ಗೈಸ್ ನೀವು ನೋಡ್ಬೋದು ನೈಟ್ ಟೈಮ್ ಇದ್ರ ವ್ಯೂ ನೋಡ್ಬೋದು, ಸೀರಿಯಸ್ಲಿ ಸಖತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ವಾವ್, ಐ ಕ್ಯಾನ್ ಸೇ ಇಟ್ ಈಸ್ ಅಮೇಝಿಂಗ್. ನೀವು ನೋಡ್ಬೋದು ಇಲ್ಲಿ ಐ ಲವ್ ಬೆಂಗಳೂರು ಅಂತಿದೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಆಚೆ ಕಡೆಯಿಂದ ವ್ಯೂವು. ಇದು ನೈಟ್ ಟೈಮ್ಸು, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೀರಿಯಸ್ಲಿ ಇದನ್ನು ಯಾರು ರೈಲ್ವೆ ಸ್ಟೇಷನ್ ಅನ್ನಲ್ಲ, ಏರ್ಪೋರ್ಟ್ ರೀತಿಯಲ್ಲಿದೆ. ಇನ್ನೊಂದು ಬಂದು ಇದು ಇಂಡಿಯಾದಲ್ಲಿ ಫಸ್ಟ್ AC ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿರೋದು. ಸೊ ಫ್ರೆಂಡ್ಸ್ ಬನ್ನಿ, ನಿಮಗೆ ಒಳಗಡೆ ಹೋಗಿಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಹೇಗಿದೆ ಏನಿದೆ ಅಂತ. ಸೊ ಫ್ರೆಂಡ್ಸ್, ಇದನ್ನು ನೋಡಿದ್ರೆ ಯಾರು ರೈಲ್ವೆ ಸ್ಟೇಷನ್ ಅಲ್ಲ, ಒಂಥರ ಏರ್ಪೋರ್ಟ್ ಥರ ಇದೆ. ಸೀರಿಯಸ್ಲಿ ಫ್ರೆಂಡ್ಸ್, ಈ ಕಡೆ ನೀವು ನೋಡ್ಬೋದು ಎಂಟ್ರಿ ಡೋರ್ಸ್ ಎಲ್ಲ ಯಾವ ರೀತಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತ ನೀವು ನೋಡ್ಬೋದು. ಈ ಕಡೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಗೇಟ್ಸ್ ಎಲ್ಲ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ, ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಇದು ಬಂದು ಎಂಟ್ರಿ ಗೇಟು. ಸೊ ಈ ಕಡೆಯಿಂದ ಒಳಗಡೆ ಹೋಗಬೇಕಾಗತ್ತೆ ನಾವು. ಸೊ ನೋಡಿ, ಗೇಟ್ಸ್ ಎಲ್ಲ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಜನ ಎಲ್ಲ ಪಾಪ ಟ್ರೈನ್ಸ್ಗೆಲ್ಲ ವೇಟಿಂಗ್ ಮಾಡ್ತಾಯಿದ್ದಾರೆ. ಹೌದು, ಇದು ಬಂದು ಎಕ್ಸಿಟ್ ಗೇಟು, ಡೋರ್ಸ್ ಎಲ್ಲ ನೋಡಿ ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಈಗ ಬನ್ನಿ ಒಳಗಡೆ ಹೋಗಿಬಿಟ್ಟು ನಾವು ಎಂಟ್ರಿ ಟಿಕೆಟ್ ತೊಗೊಳ್ಳೋಣ. ಗೈಸ್, ಇದು ರೈಲ್ವೆ ಸ್ಟೇಷನ್ ಅನ್ಸಲ್ಲ ಫ್ರೆಂಡ್ಸ್. ಇದೊಂದು ಬಂದು ಏರ್ಪೋರ್ಟ್ ಥರ ಕಾಣಿಸುತ್ತೆ. ಸೀರಿಯಸ್ಲಿ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಇದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಗೈಸ್, ಇವಾಗ ಬನ್ನಿ ಒಳಗಡೆ ಹೋಗಿಬಿಟ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ನಾನು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀನಿ. ಸೊ ಇದು ನೋಡ್ಬೋದು ಆಟೋಮೆಟಿಕ್ ಟಿಕೆಟ್ ವೆಂಡಿಂಗ್ ಮಿಷಿನ್ ಇದು. ಆ್ಯಂಡ್ ಟಿಕೆಟ್ಸ್ ಎಲ್ಲ ಇದರಿಂದ ಬುಕ್ ಮಾಡ್ತಾರೆ. ಆ್ಯಂಡ್ ಮತ್ತು ಈ ಕಡೆ ನೀವು ನೋಡ್ಬೋದು ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇಲ್ಲಿದೆ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಬಂದು ಬಂದು ನಾನು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀನಿ. ಪ್ಲಾಟ್ಫಾರ್ಮ್ ಟಿಕೆಟ್ ಬಂದು ಜಸ್ಟ್ 10 rupees ಅಷ್ಟೇ. ಸೊ ನೀವು ನೋಡ್ಬೋದು ಈ ಕಡೆ ಜನ ಎಲ್ಲ ಕಂಪ್ಲೀಟಾಗಿ ವೇಟಿಂಗ್ ಮಾಡ್ತಾಯಿದ್ದಾರೆ. ಇದು ಬಂದು ಟಿಕೆಟ್ ಕೌಂಟ್ರು. ಈ ಕಡೆ ಟೈಮ್ ಟೇಬಲ್ ಹಾಕಿದ್ದಾರೆ, ನೀವು ನೋಡ್ಬೋದು.
ಇದು ನೋಡ್ಬೋದು ವೇಟಿಂಗ್ ಹಾಲ್ ಎಸಿ ವೇಟಿಂಗ್ ಹಾಲ್ ಅಲ್ಲಿ ಜನ ವೇಟ್ ಮಾಡ್ತಾರೆ ಮತ್ತೆ ಈ ಕಡೆ ಪ್ಲಾಟ್‌ಫಾರ್ಮ್ ನಂಬರ್ಸ್ ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಫುಡ್ ಕೋರ್ಟ್ ಎಲ್ಲ ಇದೆ ಈ ಕಡೆಯಿಂದ ಹೋದ್ರೆ ಪ್ಲಾಟ್‌ಫಾರ್ಮ್ ನಂಬರ್ 1 ಬರುತ್ತೆ ನೋಡಿ ಈ ಕಡೆಯಿಂದ ಹೋದ್ರೆ ಪ್ಲಾಟ್‌ಫಾರ್ಮ್ ನಂಬರ್ 2 ಬರುತ್ತೆ ಮೇಲ್ಗಡೆ ಹೋಗಬಹುದು ಸೋ ಗೈಸ್ ಫೈನಲಿ ನಾವು ಪ್ಲಾಟ್‌ಫಾರ್ಮ್ ಮೇಲೆ ಬಂದುಬಿಟ್ಟಿದ್ದೀವಿ ಸೋ ನೀವು ನೋಡಬಹುದು ಪ್ಲಾಟ್‌ಫಾರ್ಮ್ ಯಾವ ರೀತಿ ಇದೆ ಅಂತ ಈ ಕಡೆ ನೋಡಬಹುದು ನೀವು ಡೋರ್ಸ್ ಎಲ್ಲ ಆಟೋಮ್ಯಾಟಿಕಲಿ ಕ್ಲೋಸ್ ಆಗುತ್ತೆ ನೀವು ಬರ್ತಾ ಇದ್ದಂಗೆ ಆಟೋಮ್ಯಾಟಿಕಲಿ ಓಪನ್ ಆಗುತ್ತೆ ಮತ್ತೆ ಹೋಗ್ತಾ ಇದ್ದಂಗೆ ಆಟೋಮ್ಯಾಟಿಕಲಿ ಕ್ಲೋಸ್ ಆಗುತ್ತೆ ಅಂಡ್ ಈ ಕಡೆ ನೀವು ನೋಡಬಹುದು ಟ್ರೈನ್ ನಿಂತಿದೆ ಸೀರಿಯಸ್ಲಿ ಫ್ರೆಂಡ್ ಎಷ್ಟು ಕ್ಲೀನ್ ಇದೆ ನೀವು ನೋಡಬಹುದು ರೈಲ್ವೆ ಸ್ಟೇಷನ್ ಅಂತ ಸಕ್ಕತ್ತಾಗಿ ಫುಲ್ ಕ್ಲೀನ್ ಇದೆ ಇಲ್ಲಿ ಬಂದು ಒಂದು ಟ್ರೈನ್ ನಿಂತಿದೆ ಬೆಂಗಳೂರು ಟು ದನ್ಪುರ್ ಅಂತ ಒಂದು ಟ್ರೈನ್ ನಿಂತಿದೆ ನೀವು ನೋಡಬಹುದು ನೀವು ನೋಡಬಹುದು ಕೂತ್ಕೊಳ್ಳಕ್ಕೆ ಎಷ್ಟು ಕೂತ್ಕೊಳ್ಳಕ್ಕೆ ಕಂಫರ್ಟಬಲ್ ಆಗಿರೋ ಚೇರ್ಸ್ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್ ಈಗ ಲಾಸ್ಟ್ವರೆಗೂ ಅಲ್ಲಿವರೆಗೂ ಹೋಗಿಬಿಟ್ಟು ನೋಡೋಣ ಹೇಗಿದೆ ಅಂತ ಈ ಕಡೆಯಿಂದ ಎಕ್ಸಿಟ್ ಪಾಯಿಂಟ್ ಕೂಡ ಇದೆ ಅಂಡ್ ಮತ್ತೆ ಈ ಕಡೆ ಅಂಗಡಿಗಳಿದ್ದಾವೆ ಸ್ನ್ಯಾಕ್ಸ್ ಸೆಂಟರ್ಸ್ ಎಲ್ಲ ಇದಾವೆ ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಇದೆ ಅಂತ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರಂತ ನೀವು ನೋಡ್ಬೋದು ಸೊ ಈ ಕಡೆ ನೀವು ನೋಡ್ಬೋದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಕ್ಕೆ ಕುಡಿಯಕ್ಕೆ ನೀರೆಲ್ಲ ಯಾವ ರೀತಿ ಟ್ಯಾಪ್ಸ್ ಎಲ್ಲ ಹಾಕಿದ್ದಾರೆ ಸೊ ಬಟ್ ಏನಂದ್ರೆ ನಮ್ಮ ಜನ ಇದಕ್ಕೆ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಟ್ಯಾಪ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿದ ಹಾಕಿದ್ದಾರೆ ಸೊ ಗೈಸ್ ಇದು ಬಂದು ಸಬ್ವೆ ನೀವು ನೋಡ್ಬೋದು ಏನಾದರೂ ಲಗೇಜ್ ಇದ್ರೆ ಎಳ್ಕೊಂಡು ಈ ಕಡೆ ಹೀಗೆ ಹೋಗ್ಬೋದು ನೀವು ನೋಡ್ಬೋದು ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಮತ್ತೆ ಗಲೀಜ್ ಆಗೋಕ್ಕೆ ಏನಾದರೂ ಗಾರ್ಬೇಜ್ ಆಗೋಕ್ಕೆ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ ಬಟ್ ಜನ ಏನಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಇದು ಹಾಳಾಗಿ ಹೊಟ್ಟೋಗುತ್ತೆ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಫುಲ್ ಕ್ಲೀನ್ಲಿನೆಸ್ ಆಗಿರುತ್ತೆ ಮಿಸ್ಯೂಸ್ ಮಾಡ್ಕೋಬಾರ್ದು ಕ್ಲೀನಾಗಿಡಬೇಕು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಮತ್ತೆ ಟ್ರ್ಯಾಕ್ಸ್ ಮೇಲೇನು ಅಷ್ಟೇ ನೀವು ನೋಡ್ಬೋದು ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಂಚೂರು ಗಲೀಜಿಲ್ಲ ಮತ್ತೆ ಈ ಕಡೆ ಎನ್ವಿರಾನ್ಮೆಂಟು ಅಷ್ಟೇ ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲಿ ಬೋರ್ಡ್ ಇದೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು SMVT ಅಂತ ಕರೀತಾರೆ ಮತ್ತೆ ಈ ರೈಲ್ವೆ ಸ್ಟೇಷನ್ ಬಂದು ಇಂಡಿಯಾದ ಮೊದಲ ಸೆಂಟ್ರಲೈಸ್ಡ್ AC ರೈಲ್ವೆ ಸ್ಟೇಷನ್ನು ಇಂಡಿಯಾಲಿ ಈ ಥರ ರೈಲ್ವೆ ಸ್ಟೇಷನ್ ಎಲ್ಲೂ ಇಲ್ಲ ಈ ಥರ ರೈಲ್ವೆ ಸ್ಟೇಷನ್ ನಮ್ಮ ಬೆಂಗಳೂರಲ್ಲಿರೋದು ಮತ್ತೆ ನೀವು ಇಲ್ಲಿ ನೋಡ್ಬೋದು SMVT ಎರ್ನಾಕುಲಂ ಎಕ್ಸ್ಪ್ರೆಸ್ ಟ್ರೈನ್ ನಿಂತಿದೆ ಸೊ ಫ್ರೆಂಡ್ಸ್ ಇವಾಗ ಮತ್ತೆ ಒಳಗಡೆ ಬಂದಿದ್ದೀವಿ ಮೇಲ್ಗಡೆ ಪ್ಲಾಟ್ಫಾರ್ಮ್ಸ್ ಇದ್ದಾವೆ ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ ಮತ್ತೆ ನೀವು ನೋಡ್ಬೋದು ಮೇಲ್ಗಡೆ ಪ್ಲಾಟ್ಫಾರ್ಮ್ 1 ಹೋಗ್ಬೋದು ಪ್ಲಾಟ್ಫಾರ್ಮ್ 2 & 7 ಇದೆ ಮೇಲ್ಗಡೆ ಫುಡ್ ಕೋರ್ಟ್ ಇದೆ ಇವಾಗ ನಾವು ಈ ಎಸ್ಕಲೇಟರಲ್ಲಿ ಹೋಗ್ಬಿಟ್ಟು ನೋಡೋಣ ಮತ್ತೆ ಈ ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ ಫೆಸಿಲಿಟಿ ಇದೆ ಲೈಕ್ ಏರ್ಪೋರ್ಟಲ್ಲಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಲಗೇಜ್ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು ಸೊ ಗೈಸ್ ನಾವು ಮೇಲ್ಗಡೆ ಬಂದಿದ್ದೀವಿ ನೀವು ನೋಡ್ಬೋದು ಮೇಲ್ಗಡೆ ಫುಡ್ ಕೋರ್ಟ್ ಎಲ್ಲ ಇದೆ ಕೆಫೆಸ್ ಇದ್ದಾವೆ ಆ್ಯಂಡ್ ಮತ್ತೆ ಏನಂದರೆ ಈ ಕಡೆ ನೀವು ನೋಡ್ಬೋದು ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಫ್ರೀ ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ದಾರೆ ಮತ್ತು ಈ ಕಡೆ ನೀವು ನೋಡ್ಬೋದು ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ಏಜ್ ಆಗಿರೋರಿಗೆ ಜಾಸ್ತಿ ಲಗೇಜ್ ಇದ್ದರೆ ಇಂಥ ಲಿಫ್ಟ್ ಎಲ್ಲ ಜಾಸ್ತಿ ಯೂಸ್ಫುಲ್ ಆಗುತ್ತೆ ನೋಡಿದ್ರೆ ಇದು ಏರ್ಪೋರ್ಟ್ ಥರ ಫೀಲ್ ಬರುತ್ತೆ ಮತ್ತೆ ಒಳಗಡೆ ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಮತ್ತೆ ಆಚೆ ಕಡೆ ಬಿಲ್ಡಿಂಗ್ ಎಲ್ಲ ಯಾವ ರೀತಿ ಕಟ್ಟಿದ್ದಾರೆ ಅಂದರೆ ಗ್ಲಾಸ್ ಬಿಲ್ಡಿಂಗ್ ಗ್ಲಾಸಸ್ ಆಗಿಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆಚೆ ಕಡೆಯಿಂದ ನೋಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ಟೋಟಲ್ 7 ಪ್ಲಾಟ್ಫಾರ್ಮ್ಸ್ ಇದೆ 2 to 7 ಪ್ಲಾಟ್ಫಾರ್ಮು ಮೇಲ್ಗಡೆ ಬರಬೇಕು ಒಂದೇ ಪ್ಲಾಟ್ಫಾರ್ಮ್ಗೆ ಕೆಳಗಡೆಯಿಂದಾನೇ ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿಂದ ನೀವು ಪ್ಲಾಟ್ಫಾರ್ಮ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲಿ ಡಸ್ಟ್ಬಿನ್ ಫೆಸಿಲಿಟಿ ಕೂಡ ಇದೆ ವೆಟ್ ವೇಸ್ಟ್ ಇದರಲ್ಲಾಗ್ಬೋದು ಡೈ ವೇಸ್ಟು ಇದರಲ್ಲಾಗ್ಬೋದು ಮತ್ತೆ ಏನಂದರೆ ಒಂದು ಪೋಲ್ ಆದಮೇಲೆ ಒಂದು ಪೋಲ್ಗೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಹಾಕಿದ್ದಾರೆ ದೂರದ ಪ್ರಯಾಣಿಕರಿಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಮತ್ತೆ ಏನಂದರೆ ಈ ರೈಲ್ವೆ ಸ್ಟೇಷನಲ್ಲಿ ಟೋಟಲ್ 7 ಪ್ಲಾಟ್ಫಾರ್ಮ್ಸ್ ಇದೆ ಮತ್ತು ಈ ಕಡೆ ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಲೈಟ್ಸ್ ಆದರೆ ಈವ್ನಿಂಗ್ ಟೈಮ್ಸ್ ಇನ್ನೂ ಚೆನ್ನಾಗಿದೆ ಸೊ ಬನ್ನಿ ಫ್ರೆಂಡ್ಸ್ ಈಗ ನಾವು ಕೆಳಗಡೆ ಇಳಿಯೋಣ
ಇದು ಬಂದು ಸಬ್ವೆ. ಇದು ಸಬ್ವೆ ಅಲ್ಲಿ ಏನಾದ್ರೆ ಯಾರಿಗಾದ್ರೂ ಜಾಸ್ತಿ ಲಗೇಜ್ ಇದ್ರೆ ಆರಾಮಾಗಿ ಈ ಕಡೆ ಹೀಗೆ ಎಳ್ಕೊಂಡು ಹೋಗ್ಬೋದು. ಸೊ ನೀವು ನೋಡ್ಬೋದು ಸಬ್ವೆ ಅಲ್ಲಿ ಲೈಟಿಂಗ್ ಫೆಸಿಲಿಟಿ ಕೂಡ ಇದೆ. ಮತ್ತೆ ಈ ಕಡೆ ನೀವು ನೋಡ್ಬೋದು 6-7 ಪ್ಲಾಟ್ಫಾರ್ಮ್ಗೆ ಹೋಗ್ಬೋದು. ಮತ್ತೆ ಏನಂದ್ರೆ ಬೆಂಗಳೂರಲ್ಲಿ ಏನೇನು ಫೇಮಸ್ ಪ್ಲೇಸಸ್ ಇದೆ ಅದೆಲ್ಲ ಹಾಕಿದ್ದಾರೆ. ಬೆಂಗಳೂರು ಫೋರ್ಟು, ಮತ್ತೆ ಈ ಕಡೆ ನೀವು ನೋಡ್ಬೋದು ರವೀಂದ್ರ ಕಲಾಕ್ಷೇತ್ರ, ಈ ಥರ ಇಮೇಜಸ್ ಹಾಕಿದ್ದಾರೆ. ಯಾರಾದರೂ ಹೊಸಬ್ರು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ. ITPL ಸಾಫ್ಟ್ವೇರು, ಮತ್ತು ಈ ಕಡೆ ಕಮರ್ಷಿಯಲ್ ಸ್ಟ್ರೀಟು, ಫೇಮಸ್ ಆಗಿರೋ ಪ್ಲೇಸಸ್ ಮಾತ್ರ ಹಾಕಿದ್ದಾರೆ ಇಲ್ಲಿ. ಮೇಯೋ ಹಲ್ ಕೋರ್ಟು, ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಕಿದ್ದಾರೆ. ಸೇಮ್ ಇದೇ ರೀತಿ ಈ ರೈಲ್ವೆ ಸ್ಟೇಷನ್ ಕೂಡ ಕನ್ಸ್ಟ್ರಕ್ಟ್ ಆಗಿದೆ ಫ್ರೆಂಡ್ಸ್. ಮತ್ತು ಈ ಕಡೆ ನೀವು ನೋಡ್ಬೋದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹಾಕಿದ್ದಾರೆ. ನಮ್ಮ ಮೆಟ್ರೋ ಹಾಕಿದ್ದಾರೆ, ನೃತ್ಯಗ್ರಾಮ್ ಡ್ಯಾನ್ಸ್ ವಿಲೇಜ್ ಅಂತೆ. ಮತ್ತು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕು, ಮತ್ತು ಇಲ್ಲಿ ಪ್ಲಾಟ್ಫಾರ್ಮ್ 2-3 ಹೋಗ್ಬೋದು ನೋಡಿ. ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ ಏನಾದರೂ ಗಾರ್ಬೇಜ್ ಆಗೋಕ್ಕೆ. ಟಾಯ್ ಟ್ರೈನ್ ಕಬ್ಬನ್ ಪಾರ್ಕು, ನೆಹರು ಪ್ಲಾಂಟೇನೇರಿಯಮ್ಮು, ಮತ್ತು ಈ ಕಡೆ ಆರ್ಟ್ ಗ್ಯಾಲ್ರಿ ಇಟ್ಟಿದ್ದಾರೆ, ಬುಲ್ ಟೆಂಪಲ್ ಹಾಕಿದ್ದಾರೆ, ಮತ್ತು ಈ ಕಡೆ ಇಂದಿರಾಗಾಂಧಿ ಮ್ಯೂಸಿಯಮ್ಮು ನೋಡಿ. ಲಗೇಜ್ ಎಲ್ಲ ಈಸಿಯಾಗಿ ತೊಗೊಬರ್ಬೋದು, ಏಜ್ ಆಗಿರೋ ಪೀಪಲ್ಸ್ಗಂತೂ ಆರಾಮಾಗಿ ಬರ್ಬೋದು. ಏಜ್ ಆಗಿರೋರು ಆರಾಮಾಗಿ ಅವ್ರ ಲಗೇಜ್ನ ಎತ್ಕೊಂಡು ಬರ್ಬೋದು ಈ ಸಬ್ವೆಯಲ್ಲಿ. ಸೊ ನೋಡಿ ಪಾಪ ಅವರು ಮೆಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಮತ್ತೆ ಏನಂದರೆ ನೀವು ಒಂದ್ಸಲ ವಿಸಿಟ್ ಕೊಡ್ಬೋದು ನಮ್ಮ ಬೆಂಗಳೂರಲ್ಲಿ. ಈ ಥರ ಏರ್ಪೋರ್ಟ್ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ ಇದೆ ಅಂದರೆ ನಾವು ಪ್ರೌಡಾಗಿ ಹೇಳ್ಕೋಬೋದು. ಸೊ ಗೈಸ್, ಇವಾಗ ಬನ್ನಿ ಹೋಗ್ಬಿಟ್ಟು ಎಕ್ಸಿಟ್ ಆಗೋಣ. ಸೊ ಗೈಸ್, ಫೈನಲಿ ನಾವು ಈ ನಮ್ಮ ರೈಲ್ವೆ ಸ್ಟೇಷನ್ನ ಎಕ್ಸ್ಪ್ಲೋರ್ ಮಾಡಿ ಆಚೆ ಕಡೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು ನೈಟ್ ಟೈಮ್ಸ್ ಎಷ್ಟು ಚೆನ್ನಾಗಿದೆ ರೈಲ್ವೆ ಸ್ಟೇಷನ್ ಅಂತ. ಸೊ ಮತ್ತೆ ಏನಂದರೆ ಫ್ರೆಂಡ್ಸ್, ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಪಾಪ ಅವ್ರಿಗೂ ಗೊತ್ತಾಗಲಿ. ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ. ಮತ್ತು ಏನಂದರೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕನ್ನಡ ವಿಲಾಗ್ಸ್. ಜೈ ಹಿಂದ್, ಜೈ ಕರ್ನಾಟಕ.